हाय एल्लरिगू वेलकम बैक टू माय चैनल ना निम्म प्रीति अनु सो इवत्तिन वीडियो नम्म अम्मन मनेय वीडियो आगिरुत्ते अथवा व्लॉग आगिरुत्ते सो बंदिद तक्षण अम्म ओंदु होसदु मशीन तगोंडिद्रु टेलरिंग मशीन अदन्न फिट माडक्के अंताने अभी हेळिद्रु सो अदक्के फिट माड्ता इद्दारे अभी एंड इल्लि नोडोदाद्रे नन्न मगळु नोडि ಹಿಂಗೆ ಅದು ಅಮ್ಮ ಕಟ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರುವಂತ ಟೇಬಲ್ ಅಲ್ಲಿ ಗ್ಲಾಸ್ ಇದೆ ಅಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದಾಳೆ. ಯಾವಾಗ್ಲೂ ಹಿಂಗೆ ಅಮ್ಮನ ಮನೇಲಿ ಇದ್ರೆ ಈ ತರ ತರಲೆ ತುಂಟಾಟಗಳು ಜಾಸ್ತಿ ಇಳಿದು ಅದೇ ಆರಾಮಾಗಿರ್ತಾಳೆ. ಅದೊಂದು ಬೆನಿಫಿಟ್ ಅಷ್ಟೇ. ಸೊ ಇದೆಲ್ಲ ಆದಮೇಲೆ ಅಮ್ಮ ಟೀ ಮಾಡಿಕೊಟ್ರು. ನನಗೆ ಕಾಫಿಗಿಂತ ಊರಿಗೆ ಹೋದರೆ ಟೀ ಕುಡಿಯೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಇದು ನನ್ನ ಮೋಸ್ಟ್ 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 ಫೇವ್ರೆಟ್ ಜಾಗ. ಸೊ ಊಟ ತಿಂಡಿ ಕಾಫಿ ನಿಮ್ಮ ಸೊ ಕುಡಿಯೋದು ಇಲ್ಲೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಜಾಗದಲ್ಲಿ ಕುತ್ಕೊಂಡು ಎಂಜಾಯ್ ಮಾಡೋದಕ್ಕೆ. ಬುಜ್ಜಿ ಟೀ ಬೇಕಿತ್ತಂತೆ. ಸೊ ಅದಕ್ಕೆ ನಾನು ಟೀ ಕೊಟ್ಟಿಲ್ಲ ಅಂತ ನಮ್ಮ ಅಪ್ಪ ಟೀ ಕುಡಿತಾ ಇದ್ರು ಅಂತ ಅಪ್ಪನ್ನ ಕರೆದ್ಬಿಟ್ಟು ಟೀನ ಇಸ್ಕೊತಾ ಇದ್ದಾಳೆ. ಸೊ ಊರಿಗೆ ಹೋದಾಗ ಅಪ್ಪಾಜಿ ಈ ಥರ ಕೊಟ್ಟು ಕೊಟ್ಟು ರೂಢಿ ಮಾಡಿಬಿಟ್ಟಿದ್ದಿರೋದ್ರಿಂದ ಅಪ್ಪನಿಗೆ ತುಂಬ ಫೇವರ್ ಅಲ್ವಾ ಇವಳು. ಸೊ ಅದಕ್ಕೋಸ್ಕರ ನಮ್ಮ ಅಪ್ಪನ ಕರೆದ್ಬಿಟ್ಟು ಟೀನ ಹಾಕಿಸ್ಕೊತಾ ಇರೋದು ಇವಳು. ಸೊ ಅಪ್ಪಂದು ಇವಳದು ಬಾಂಡಿಂಗ್ ಹೆಂಗೆ ಅಂದರೆ ನಂದು ಮತ್ತು ನಮ್ಮ ಅಪ್ಪಂದು ಅಷ್ಟು ಬಾಂಡಿಂಗ್ ಇಲ್ಲ. ಅಪ್ಪ ಮಗಳು ಆಗಿಂತ ಹೆಚ್ಚು ಬಾಂಡಿಂಗ್ ಇವರಿಬ್ಬರದು. ಸೊ ಅವಾಗವಾಗ ನನ್ನ ಮಗಳು ತಾತ ತಾತ ಅಂತ ನೆನೆಸ್ಕೊತಾ ಇರ್ತಾಳೆ. ಆ್ಯಂಡ್ ನಮ್ಮ ಅಪ್ಪನೂ ಅಷ್ಟೇ, ಡೈಲಿ ಒಂದ್ಸಲ ಅವ್ರು ಕಾಲ್ ಮಾಡೋಣ ಕೇಳ್ಕೊತಾ ಇರ್ತಾರೆ. ಅದಾದಮೇಲೆ ನಮ್ಮ ಅಪ್ಪಾಜಿಗೆ ನಾನು ಮಾಡೋ ಬೋಂಡಾ ಬಜ್ಜಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೋಸ್ಕರ ಬಜ್ಜಿ ಮೆಣಸಿನ್ಕಾಯಿ ಇತ್ತು, ಅದ್ರ ಜೊತೆಗೆ ಬೋಂಡಾನು ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೇ ಕಾಫಿ ಮತ್ತು ಪಾಪುಗೆ ಟೀ ಎಲ್ಲಾನು ಇಟ್ಟಿದ್ದೀನಿ. ಇದು ಬೋಂಡಾ ಬಜ್ಜಿ ಏನಲ್ಲ, ನಾರ್ಮಲಾಗಿ ನೀವು ಮಾಡೋ ಥರನೇ ನಾನು ಮಾಡೋದು. ಸೊ ಹೀಗೆ ಕಲಸೆಲ್ಲ ಇಟ್ಬಿಟ್ಟು ಹಿಟ್ಟನ್ನ ಅಮ್ಮ ಹೊಸ ಮೆಷಿನ್ ತೊಗೊಂಡಿದ್ರು, ಅದನ್ನು ಪೂಜೆ ಮಾಡೋಕ್ಕೆ ಅಂತ ಹೋಗಿದ್ರು. ನಾನು ಕೂಡ ಹೋಗಿ ಪೂಜೆ ಮಾಡಿಬಿಟ್ಟು ಬಂದೆ. ಜೊತೆಗೇ ಟೀ ಅದಾದಮೇಲೆ ಬೋಂಡಾ ಮಾಡೋದಕ್ಕೆ ಬಜ್ಜಿ ಮಾಡೋದಕ್ಕೆಲ್ಲ ಒಟ್ಟಿಗೆ ಇಟ್ಟಿದ್ದೀನಿ. ಸೊ ಅಮ್ಮ ರೀಸೆಂಟಾಗಿ ಅಂದರೆ ಇವತ್ತು ನಾನು ಹೋಗಿದ್ದು ಮಂಡೆ. ಸೊ ಮಂಡೆ ಡಿಲಿವರ್ ಮಾಡಿದ್ದಾರೆ ಮೆಷಿನ್ನು, ಜಾಗ್ಸ್ ಫೈ ಅನ್ಸುತ್ತೆ, J5 ಅಂತ ಏನೋ ಇತ್ತು. ಆಲ್ರೆಡಿ ಇತ್ತು ಅಮ್ಮನ ಹತ್ರ ಮೆಷಿನ್ನು, ಬಟ್ ಏನೋ ಅಪ್ಗ್ರೇಡ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ನಾನು ಹೇಳ್ತಾ ಇರ್ತೀನಿ ಅಮ್ಮಂಗೆ ಸಿಕ್ಕಾಪಟ್ಟೆ ಟೈರ್ಡ್ ಆಗ್ತೀರಾ ಅಂತ. ಆದರೂ ಅಮ್ಮ ಹಸೂದು ಇದು ಎಲ್ಲ ನೋಡಿ ಹೆಂಗೆ ಮೇಂಟೈನ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಊರಿಗೆ ಹೋದರೆ ಒಂದು ಬೆನಿಫಿಟ್ ಏನಂದರೆ ನನಗೆ ಇವಳಿಗೆ ಊಟ ತಿನ್ಸೋದು, ತಿಂಡಿ ತಿನ್ಸೋದು, ಹಾಲು ಕಾಯಿಸೋದು ಇದೆಲ್ಲ ಬಂದ್ ಎಲ್ಲ ಅಮ್ಮನೇ ಮಾಡೋದು. ಅಮ್ಮ ಎಷ್ಟೇ ಟಯರ್ಡ್ ಆಗಿರಲಿ, ಎಷ್ಟೇ ಬೇಜಾರಾಗಿರಲಿ, ಅಷ್ಟೇ ಸುಸ್ತಾಗಿದ್ರು ಅಷ್ಟೇ. ಸೊ ನಾನು ನನ್ನ ಮಗಳು ಇಬ್ಬರು ಹೋದ್ರೂ ಪಾಪು ಕೆಲಸ ಎಲ್ಲ ಕಂಪ್ಲೀಟ್ ಕೆಲಸ ಅವರೇ ತೊಗೊಳೋದು. ಅಮ್ಮ ಮೆಷಿನ್ ಮೇಲೆ ಕುತ್ಕೊಂಡಾಗ ಊರಲ್ಲಿ ಬಿಟ್ಟಿರ್ತೀನಲ್ಲ, ಸೊ ಅವಾಗ ಏನಾದರೂ ಮಾಡೋದನ್ನೆಲ್ಲ ಇವಳು ಇಮಿಟೇಟ್ ಮಾಡ್ತಾರೆ, ಅಂದರೆ ಕಾಪಿ ಮಾಡಿದ್ದಾಳೆ ಆಲ್ರೆಡಿ. ಅದನ್ನು ತೋರಿಸ್ತಿರೋದು ಅಮ್ಮ, ಅದನ್ನ ಏನು ಹೇಳ್ತಾರೆ ಸ್ಕ್ರೂ ಡ್ರೈವರ, ಅದನ್ನು ತೊಗೊಂಡು ನಟ್ಸ್ ಎಲ್ಲ ಬಿಚ್ಚಿ ಆಯಿಲ್ ಎಲ್ಲ ಹಾಕ್ತಾರಲ್ಲ, ಸೊ ಅದನ್ನು ತೋರಿಸ್ತಾ ಇರೋದು ಇವಳು. ಸೊ ನೈಟ್ ಊಟ ಮಾಡಿ ಮಲ್ಕೊಂಡ್ವಿ, ಚಳಿ ಆಗಿ ಸಿಕ್ಕಾಪಟ್ಟೆ ನಂಗೆ ಟಾಯ್ಲೆಟ್ ಮಾಡೋಕ್ಕಾಗ್ತಿಲ್ಲ. ಬೆಳಿಗ್ಗೆ 9:30 ಆಗಿದೆ, ಇವಾಗ ಎದ್ದಿದ್ದೀನಿ. ನನಗೂ ಏನು ಡಿಸ್ಟರ್ಬ್ ಮಾಡಲ್ಲ, ನಮ್ಮಮ್ಮ ನಮ್ಮಪ್ಪ ಇಬ್ಬರೂ ಎದ್ದೇಳು ಲೇಟಾಗಿದೆ ಹಾಗೆ ಹಿಂಗೆ ಅಂತೆಲ್ಲ, ನೀನು ಎಷ್ಟೊತ್ತಿಗಾದರೂ ಎದ್ದೋಳು ಅಂತ ಬಿಟ್ಟಿರ್ತಾರೆ. ಸೊ ಎದ್ದಾದಮೇಲೆ ನನ್ನ ಮೋಸ್ಟ್ ಫೇವ್ರೇಟ್ ಜಾಗಕ್ಕೆ ಬಂದು ಅಕ್ಕಿ ಚಿಲಿಪಿಲಿ ಅಂತಿರುತ್ತೆ, ಪ್ಯಾರೆಟ್ಸ್ ಬರುತ್ತೆ, ಆ್ಯಂಡ್ ಅಮ್ಮ ಹಾಕಿರೋ ಗಿಡಗಳೆಲ್ಲ ಹೂ ಬಿಟ್ಟಿರುತ್ತೆ, ಹೂ ಅರಳಿರುತ್ತೆ. ಅದ್ರ ಜೊತೆಗೆ ಸವಿತಾ ಕೂತಿರ್ತೀನಿ ಕಾಫಿ ಟೀ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋಕ್ಕೂ ಮುಂಚೆನೇ ಅಮ್ಮ ಇವತ್ತು ಹಾಗಲಕಾಯಿನ ಪಲ್ಯ ಮತ್ತು ಏನು ಹೇಳ್ತಾರೆ ರೊಟ್ಟಿ ಅಕ್ಕಿದು ರೊಟ್ಟಿ ಎಲ್ಲ ಮಾಡಿದರು. ಸೊ ಅದನ್ನೆಲ್ಲ ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಅಮ್ಮ ಬಟ್ಟೆ ಒಗಿತಾ ಇದ್ರು. ಇವಾಗ ಹೊಸದಾಗಿ ಹಸು ಮನೆ ಕಟ್ಸಿದ್ದೀವಿ ಆಯಿತಾ, ಸೊ ಅಲ್ಲಿ ಈ ಥರ ಪ್ಯಾಸೇಜ್ ಮಾಡ್ಕೊಂಡಿದ್ದಾರೆ ಅಮ್ಮ ಬಟ್ಟೆ ಒಗೆಯೋದಕ್ಕೆ ಪಾದ ತೊಳೆಯೋದಕ್ಕೆ ಅಂತ. ಸೊ ಒಗಿತಾ ಇದ್ರು, ನಾನು ನನ್ನ ಮಗಳು ಕಾಮಿಡಿ ಮಾಡ್ತಾ ಕೂತಿದ್ವಿ. ಕೇಳಿಸ್ಕೊಳ್ಳಿ ಅದನ್ನು, ಇವಾಗ ಒಣಗಾಕಲ್ಲ ನಾವು ಹೇಳು, ನಾವು ಬಂದಿರೋದು ಯಾಕೇನು ಹೇಳು, ನಾವು ಬಂದಿರೋದು ಯಾಕೇನು ಕೇಳ್ಬುಜು. ನಾವ್ ಯಾಕೆ ನೀವು ಬಂದಾಗೆಲ್ಲ ಬಟ್ಟೆ ಒಗಿಸ್ಕೊಂಡು ಪಾದ ತೊಳ್ಸ್ಕೊಂಡು ಅಡಿಗೆ ಮಾಡಿಸ್ಕೊಂಡು ಬರೀ ಇದೇ ಇದೇ ಆಯ್ತು. ಏನಾರು ತಿಂಡಿ ಮಾಡಿ ಮಾಡಿ ಕೊಟ್ ಕಳಿಸ್ತೀರ ನಮ್ಗೆ ಚನ್ನಪಟ್ಟಣಕ್ಕೆ? ಬರೀ ಕೆಲಸ ಮಾಡಿಸ್ಕೊತೀರಲ್ಲ, ಬರೀ ಕೆಲಸ ಮಾಡಿ ಮಾಡಿ
ಸಾಕಾಯ್ತು ನಾನು ಹಿತ್ತಲಿಗೆ ಬಂದ ತಕ್ಷಣ ಫಸ್ಟ್ ನೋಡ್ತೀನಿ ಏನೇನು ಹಾಕಿದ್ದಾರೆ ಅಂತ. ಸೊ ಇವಾಗ ಹಸಿರು ಮೆಣಸಿನಕಾಯಿ ಗಿಡ ಮತ್ತು ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಇದನ್ನೆಲ್ಲ ಬೀಜಗಳನ್ನೆಲ್ಲ ತಂದು ಹಾಕಿದ್ದಾರೆ, ಎಲ್ಲ ಮೊಳಕೆ ಬಂದಿದೆ. ಮೇ ಬಿ ಇನ್ನೊಂದು 15 ಡೇಸ್ ಒಳಗಡೆ ಸೊಪ್ಪೆಲ್ಲ ಬರುತ್ತೆ, ಅಷ್ಟು ಚೆನ್ನಾಗಿ ಮೊಳಕೆಗಳು ಬಂದಿದೆ ಅದು. ಆ್ಯಂಡ್ ಹೂಗಳಂತೂ ಫುಲ್ ಬ್ಲಾಸಮ್, ಸಿಕ್ಕಾಪಟ್ಟೆ ಹೂಗಳು ಬಿಟ್ಟಿದ್ದಾವೆ. ಇವಾಗ ಮಳೆ ಬರ್ತಿರೋದಕ್ಕೂ ಸಖತ್ತಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಪಾಲಕ್ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಇದು ಬಿಳಿಗೆ ಬಿಡುತ್ತೆ ಆಯಿತಾ, ಬೆಳ್ಳಗಿರುತ್ತೆ ಬೆಂಡೆಕಾಯಿ, ಲೇಡೀಸ್ ಫಿಂಗರ್ ಸಖತ್ ಟೇಸ್ಟ್ ಅದಂತೂ. ಆ್ಯಂಡ್ ಅದಾದಮೇಲೆ ಮೂಲಂಗಿ, ಇದೇನೋ ಹೂಗಾಗಿ ಕಟ್ಟದಂತೆ, ತುಂಬ ಸಖತ್ ಸ್ಮೆಲ್ ಕೊಡುತ್ತೆ. ಆ್ಯಂಡ್ ಇಲ್ಲೂ ಕೂಡ ಮೂಲಂಗಿ, ಇದು ಕೂಡ ಬಿಳಿ ಬೆಂಡೆಕಾಯಿ ಅಂತ ಕರೀತಾರೆ ಅದು. ಸೊ ಸಿಕ್ಕಾಪಟ್ಟೆ ಗಿಡಗಳೆಲ್ಲ ಹೂ ಬಿಟ್ಟಿದೆ, ಇಲ್ಲಿ ಕೂತ್ಕೊಂಡು ನೋಡೋದಕ್ಕೇ ಸಖತ್ತು ಮಜಾ ಬರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ, ಅದಕ್ಕೋಸ್ಕರ ನಾನು ಇಲ್ಲಿ ಜಾಸ್ತಿ ಮಂದಿ ಈ ಜಾಗದಲ್ಲಿ ಕೂತ್ಕೊಳ್ಳೋದು. ಆ್ಯಂಡ್ ಇದು ಅವರೆಕಾಯಿ ಗಿಡ, ಅವರೆಕಾಯಿ ಇನ್ನೂ ಬಿಟ್ಟಿಲ್ಲ ಬಟ್ ಹೂ ಬಿಟ್ಟಿದೆ. ಸೊ ಇವಾಗ ಏನು ನೋಡ್ತಾ ಇದ್ದರೆ, ಇದು ನನ್ನ ರೂಮ್, ನಾನು ಮದುವೆಗೆ ಮುಂಚೆ ನಾನು ಇದೇ ರೂಮಲ್ಲಿ ಇದ್ದಿದ್ದು. ನಾವು ಸದ್ಯಕ್ಕೇನು ಮನೆ ಏನೂ ಕಟ್ಟಿಲ್ಲ, ಹಳೆ ಮನೆ ಅಂದರೆ ತುಂಬ ವರ್ಷಗಳ ಹಿಂದಿನ ಮನೆಯಲ್ಲೇ ಇರೋದು ನಾವು. ಸದ್ಯಕ್ಕೆ ಇವಾಗ ಈ ರೂಮು ಸ್ಟೋರ್ ರೂಮ್ ಆಗಿದೆ ಅಷ್ಟೇ. ಅಮ್ಮ ಟೈಲರಿಂಗ್ಗೆ ಬೇಕಾಗಿರುವಂಥ ಬಟ್ಟೆಗಳು ಅದನ್ನು ಇಟ್ಟಿದ್ದಾರೆ. ಆ್ಯಂಡ್ ಒಂದು ಟ್ರಯಲ್ ರೂಮ್ ಥರ ಮಾಡ್ಕೊಂಡಿದ್ದಾರೆ ಇದು, ಅದ್ರ ಜೊತೆಗೆ ಒಂದು ದಿವಾನ್ ಕಾಟ್ ಇದೆ ಅಷ್ಟೇ, ಇನ್ನೇನೂ ಇಲ್ಲ. ಇನ್ನೇನು ಹೊರಡೋದಕ್ಕೆ ಅಂತ ರೆಡಿ ಆದ್ವಿ. ರೆಡಿ ಆದಮೇಲೆ ಆ ಭುವನ ಬಂದು ಅವಳ ಜೊತೆ ಆಡ್ತಾ ಇದ್ದಾಳೆ. ಎಷ್ಟು ಇಷ್ಟ ಇರ್ಲಿ ಇಬ್ರಿಗೂ ಅಂದರೆ, ಅಪ್ಪ ಅನ್ಕಂಡೀಷ್ನಲ್ ಲವ್ ಅಂತಾರಲ್ಲ, ಅದು ಇವರಿಬ್ರು ನೋಡೇ ಮಾಡಿರೋದು ಅಂತ ಅನಿಸುತ್ತೆ ವರ್ಡು. ಅಷ್ಟು ಸಖತ್ತು ಆಟ ಆಡ್ತಾರೆ ಇಬ್ಬರು ಜೊತೆಗೆ ಸೇರಿಕೊಂಡ್ರೆ. ಇವಳು ಬಿಟ್ಬಿಟ್ಟು ಬರೋಕ್ಕೆ ಇಷ್ಟ ಇಲ್ಲ ನನ್ನ ಮಗಳಿಗೆ, ಅಷ್ಟು ಆಸೆ ಅವಳನ್ನ ಕಂಡ್ರೆ. ಅಮ್ಮ ಮನೆಯಿಂದ ರಿಟರ್ನ್ ಆಗಿದ್ದಾಯಿತು. ತುಂಬ ಅಂದರೆ ತುಂಬ ಚಳಿ, ಊರಲ್ಲಂತೂ ನಿಜವಾಗ್ಲೂ ಇರೋಕ್ಕಾಗ್ತಾರ ನನಗೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಬೇಗನೆ ಬಂದುಬಿಟ್ಟೆ, ಮೇ ಬಿ 24 ಅವರ್ಸ್ ಆಗಿತ್ತು ಅನ್ಸೋದೆ ನಾನು ಊರಿಗೆ ಹೋಗಿ. ಅಷ್ಟೇ ನಿನ್ನೆ 4 ಹೋಗಿದ್ದು, ಇವತ್ತು 1:05 ಬಂದುಬಿಟ್ವಿ. ಸೊ ಅಮ್ಮ ಮನೆಯಿಂದನೇ ಸಾಂಬಾರೆಲ್ಲ ತೊಗೊಂಡು ಬಂದಿದ್ದೀನಿ. ಸದ್ಯಕ್ಕೆ ಈಗ ಸಾಂಬಾರು ಮಾಡೋದೆಲ್ಲ ಏನೂ ಅಷ್ಟೊಂದು ಡಿಫಿಕಲ್ಟ್ ಕೆಲಸ ಇಲ್ಲ, ಏನೂ ಇಲ್ಲ. ಆ್ಯಂಡ್ ಅಮ್ಮ ಹಾಲು ಕೂಡ ಕೊಟ್ಟಿದ್ದಾರೆ, ಒಂದು ಸ್ವಲ್ಪ ಗಿಡನೂ ತೊಗೊಂಡು ಬಂದಿದ್ದೆ, ಅದನ್ನು ನೆಟ್ಟಿದ್ದೀನಿ ನಾನು. ಸೊ ಹಾಲು ಬಿಸಿ ಮಾಡಬೇಕು, ಕಾಫಿ ಕುಡಿಬೇಕು. ಈ ಚಳಿಗೆ ಏನಾದರೂ ಬಿಸಿ ಬಿಸಿ ತಿನ್ಬೇಕಂತ ಅನಿಸ್ತದೆ, ಅಂದರೆ ಖಾರ ಖಾರ ಇರೋದು. ಬುಜ್ಜು ಆ ಥರ ಏನಾದರೂ ತಿನ್ನಬೇಕು ಅನಿಸ್ತಾ ಇದೆ. ಸೊ ಬೆಳಿಗ್ಗೆಯಿಂದನೂ ಹೀಗೆ ಫುಲ್ ಕೋಲ್ಡು, ಚಳಿ ಹೀಗೆ ಆಗ್ಬಿಟ್ಟಿದೆ. ಸೊ ನಮ್ಮ ಹಳ್ಳಿಯ, ಐ ಮೀನ್ ನಮ್ಮಮ್ಮನ ಮನೆ ಅಥವಾ ನಮ್ಮಮ್ಮ ಹಾಕಿರೋ ಗಿಡಗಳು ಅಥವಾ ನಮ್ಮಮ್ಮನ ಮನೇಲಿ ನಾನು ಹೆಂಗಿರ್ತೀನಿ ಅದನ್ನು ಇವತ್ತು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋ ಮಿಸ್ ಮಾಡಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಆ್ಯಸ್ ಇಟ್ ಈಸ್ ಹೆಂಗೆ ಇರ್ತೀನೋ ಹಾಗೆ ತೋರಿಸಿದ್ದೀನಿ ನಾನು. ಊರಲ್ಲಿ ಒಂಥರ, ಸಿಟಿಯಲ್ಲಿ ಒಂಥರ ಇರಲ್ಲ, ನಾನು ಸಿಟಿಲೂ ಹಾಗೆ ಇದ್ದೀನಿ, ಊರಿಗೆ ಹೋಗೂ ಹಾಗೆ ಇರ್ತೀನಿ ನಾನು. ಸೊ ಡಿಫ್ರೆನ್ಸೇ ಇರಲ್ಲ. ಏನಂದರೆ ಲೈವಾಗಿ ಮಾತಾಡೋದೊಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ಅವಾಗವಾಗ ಕ್ಯಾಮ್ರಾನ ಆನ್ ಮಾಡ್ಕೊಂಡು ಇಟ್ಕೊಳಕ್ಕಾಗಲಿಲ್ಲ ನಾನು. ಆ್ಯಂಡ್ ಇನ್ನೊಂದು ಮೋರ್ ಓವರ್, ನಮ್ಮ ಮನೆ ತುಂಬ ಚಳಿ, ನಮ್ಮದು ಅಂಚನ ಮನೆ ಆಗಿರೋದ್ರಿಂದ ಸಿಕ್ಕಾವಡೆ ಚಳಿ ಆಗುತ್ತೆ. ಸೊ ನಾನು ಹೋದಾಗ ನನಗೊಂದು ಇದಿದೆ, ಏನು ಕಾಯಿಲೆ ಥರ ಅದು ನನಗೆ. ಸೊ ಕೆಳಗಡೆ ಕಾಲು ಎಲ್ಲ ಒಂಥರ ಫುಲ್ ಕೋಲ್ಡ್ ಆಗಿಬಿಡುತ್ತೆ, ಇಟ್ಕೊಂಬಿಡೋ ಥರ ಆಗಿಬಿಡುತ್ತೆ. ಆ್ಯಂಡ್ ನನಗೆ ಚಪ್ಪಲ್ ಅಥವಾ ಸಾಕ್ ಹಾಕೊಂಬಿಡ್ಬೇಕು ತಕ್ಷಣ ಅನ್ನೋ ಅಷ್ಟು ಬೇರ್ ಮಾಡೋಕ್ಕಾಗಲ್ಲ, ಅಷ್ಟು ಚಳಿ ಆಗಿಬಿಡುತ್ತೆ. ಆ್ಯಂಡ್ ನನಗೆ ಫುಲ್ ಗೂಸ್ ಬಂಪ್ಸ್ ಥರ ಚಳಿ ಆದರೆ. ಸೊ ಅದಕ್ಕೆ ಹೋಗಿದ ತಕ್ಷಣನೇ ಫುಲ್ ಪ್ಯಾಕ್ ಮಾಡ್ಕೊಂಡು ನಾನು ಮಾತಾಡೋಕ್ಕೂ ಆಗಲಿಲ್ಲ ನನಗೆ. ಆ್ಯಂಡ್ ಅಮ್ಮ ಮತ್ತು ಪಾಪು ಇಬ್ಬರೂ ದೇವಸ್ಥಾನದ ಹತ್ರ ಹೋಗಿದ್ರು, ಅಂದರೆ ನಮ್ಮೂರಲ್ಲಿ ಒಳಗಡೆ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗಿದ್ರು. ಅಲ್ಲಿಂದ ಅವ್ರು ಬರೋ ಅಷ್ಟು ನಂಗೆ ಆಲ್ರೆಡಿ ಇದ್ದೆ ಬಂದಿತ್ತು, ಊಟ ಮಾಡಿಬಿಟ್ಟು ನಾನು ಮಲ್ಕೊಂಬಿಟ್ಟೆ, ಜಾಸ್ತಿ ವಿಡಿಯೋನ ಮಾಡೋಕ್ಕಾಗಲ್ಲ. ಆ್ಯಂಡ್ ಬೆಳಗ್ಗೆ ಇದ್ದೆ ತಿಂಡಿ ತಿಂದು ಅದಾದಮೇಲೆ ಅಮ್ಮ ಬಟ್ಟೆ ಹೋಗಿದ್ದಾರೆ, ಅದೊಂದು ಸ್ವಲ್ಪ ರಿಯಲ್ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ನೋಡಿ, ಸುಮ್ಮನೆ ಅಮ್ಮಂಗೆ ರೇಗಿಸ್ತಾ ಇದ್ದೀನಿ ನಾನು. ಪಾಪ ಅವ್ರಿಗೆ ಯಾವಾಗಲೂ ಎನಿ ಟೈಮ್ ಕೆಲಸ ಇರುತ್ತೆ ಆಯಿತಾ, ನಾನು ಹೋದ್ರೆ ಮಾತ್ರ ಕೆಲಸ ಅಂತಲ್ಲ, ಹಸು ಇರೋದ್ರಿಂದ ಕೆಲಸ ಇರುತ್ತೆ ಸಿಕ್ಕಾಪಟ್ಟೆ. ನಮ್ಮ ಟೈಲರ್ ಆಗಿರೋದ್ರಿಂದ ಕೂಡ, ಟೈಲರಿಂಗ್ ಮಾಡೋದ್ರಿಂದ ಅದು ಕೂಡ ಕೆಲಸ ಇರುತ್ತೆ ಪಾಪ, ಫ್ರೀನೇ ಇರಲ್ಲ. ಆ್ಯಂಡ್ ಇವಾಗ ಬೇರೆ ಹೊಸ ಮೆಷಿನ್ ತೊಗೊಂಡ್ರೆ ನೆಕ್ಸ್ಟ್ ಟೈಮ್ ಹೋದಾಗಂತೂ ಇನ್ನೂ ಫ್ರೀ ಇರಲ್ಲ ಅವರು. ಸೊ ಹಾಗಾಗಿ ಅವಾಗಲೂ ಸುಮ್ಮನೆ ರೇಗಿಸ್ತಾ ಇರ್ತೀನಿ. ನಮ್ಮ ಅಮ್ಮನ ಚಿಕ್ಕಮ್ಮ ನನಗೆ ತುಂಬ ಇಷ್ಟ, ನಮ್ಮ ಅಜ್ಜಿ ಅಂದರೆ ಅವರು.
ಸೊ ಅವ್ರು ಯಾವಾಗ್ಲೂ ಏನಂದ್ರೆ ನಾನೇ ಹೋದ್ರು ಅಷ್ಟೇ ಅಥವಾ ನನ್ನ ನೋಡಕ್ ಬಂದ್ರು ನಮ್ಮ ಮನೆಗೆ ಬಂದ್ರು ಯಾರ ಮನೆಗೆ ಹೋಗ್ಲಿ ನಂಗೆ ಅದೊಂದು ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಕೈಲಿ ಆಗತ್ತೋ ಆಗಲ್ವೋ ಮಾಡೋದಕ್ಕೆ, ಅವ್ರಿಗೆ ಏನು ಆರಾಮ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾರದೇ ಮನೆಗೆ ಹೋದ್ರು ಎಲ್ಲೇ ಹೋದ್ರು ಯಾರೇ ಮನೆಗೆ ಬಂದ್ರು ಏನಾದರೂ ಒಂದು ತಿಂಡಿ ಮಾಡಿ ಮಾಡಿ ಕೊಟ್ಟು ಕಳಿಸ್ತಾರೆ. ಆ್ಯಂಡ್ ನನಗೆ ಅವ್ರು ಕಂಡ್ರೆ ಎಷ್ಟಿಷ್ಟನೋ ಅದಕ್ಕಿಂತ ಜಾಸ್ತಿ ನನ್ನ ಕಂಡ್ರೆ ಇಷ್ಟ ಅವ್ರಿಗೆ. ನನಗಂತೂ ನನ್ಸಲ ನಮ್ಮ ಅಮ್ಮಗೆ ನಾ ಫೋನ್ ಮಾಡೋದಕ್ಕಿಂತ ಜಾಸ್ತಿ ನಾನು ಅವ್ರು ನೆನ್ಸ್ಕೊತಾ ಇರ್ತೀನಿ, ನಮ್ಮ ಅಜ್ಜಿನ ಎಲ್ಲ ನಾನು ಅವ್ರಿಗೆ ಕಾಲ್ ಮಾಡ್ತಾ ಇರ್ತೀನಿ. ಆ ಥರ ತುಂಬ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಅವ್ರ ಕಂಡ್ರೆ. ಅಮ್ಮನಿಗಿಂತಲೂ ತುಂಬ ಇಷ್ಟ. ನಾನು ಪಾಪ ಅವರೇನು ಮಾಡಲ್ಲ ಅಂತಲ್ಲ, ನಾನೊಂದು ಅಷ್ಟು ವರ್ಷ ನಾನು ಅವ್ರ ಜೊತೆನೇ ಇದ್ದಿದ್ದು, ನಮ್ಮ ಅಜ್ಜಿ ಜೊತೆ, ನಮ್ಮ ಅಜ್ಜಿ ನಮ್ಮ ಚಿಕ್ಕಿ ಅವ್ರ ಜೊತೆ. ಸೊ ಹಂಗಾಗಿ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಅವ್ರಿಗೂ ನಮಗೂ ನನಗೂ. ಸೊ ಹಂಗೆ ಅದಕ್ಕೆ ರೇಗಿಸದೆ, ನೀನು ಅವಂಥರ ಕಂಬಳ ಒಂಥರ ಯಾಕೇನು ಮಾಡಲ್ಲ, ಬರೀ ನನ್ನ ಕೈಲಿ ಕೆಲಸನೇ ಮಾಡಿಸ್ಕೊತೀನಿ ಅಂತ ನಾನು ಹೋದ್ರೆ ಸುಮ್ಮನೆ ಕೂತ್ಕೊಳ್ಳಲ್ಲ. ಏನಾದರೂ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀನಿ. ನನಗೆ ಅಪ್ಪಾಜಿ ನನ್ನ ಕೈಯಲ್ಲಿ ಬಜ್ಜಿ ಬೋಂಡ ತಿನ್ನಕ್ಕೆ ನಮ್ಮ ಅಪ್ಪಾಜಿಗೆ ಸಿಕ್ಕಾಪಟ್ಟೆ ಇಷ್ಟ, ಹೋದ್ರೆ ಮ್ಯಾಂಡೇಟರಿ ಆಗಿ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ. ಸೊ ಹಂಗೆ ಅದಕ್ಕೆ ರೇಗಿಸದೆ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸೊ ನ್ಯಾಚುರಲ್ ಆಗಿ ಮಾತಾಡೋ ಕ್ಲಿಪ್ಪಿಂಗ್ಸ್ನ ಹಾಕೋಕ್ಕಾಗಲಿಲ್ಲ, ಬಿಕಾಸ್ ಮಾತಾಡುವಂಥ ಪರಿಸ್ಥಿತಿ ಅಥವಾ ಮಾತಾಡುವಂಥದ್ದು ಒಂದು ಯಾವುದು ಸಿಚುಯೇಷನ್ನೇ ಸಿಗಲಿಲ್ಲ. ಆ್ಯಂಡ್ ಅದು ಸಿಕ್ಕಿದ್ರೂ ಅದು ಹಾಕಬೇಕು ಅಂತ ಅಷ್ಟು ಏನು ಹೇಳ್ತೀವಿ, ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಂಡ್ರೆ ನಮ್ಮ ಅಮ್ಮ ಮಾತನ್ನೇ ಚೇಂಜ್ ಮಾಡಿಬಿಡ್ತಾರೆ. ನ್ಯಾಚುರಲ್ ಆಗಿದ್ರೆ ಅವ್ರು ನಾರ್ಮಲ್ ಆಗಿ ಮಾತಾಡೋ ಥರ ಮಾತಾಡಲ್ಲ. ಈಗಲೇ ಒಂದು ಕೋಇನ್ಸಿಡೆಂಟ್ ನಡೀತು, ಬಟ್ ಅವಾಗ ಯಾರೋ ನಮ್ಮ ಮನೆಗೆ ಒಂದು ಮೂರ್ನಾಲ್ಕು ಜನ ಇದ್ದರು ಅಮ್ಮನ ಫ್ರೆಂಡ್ಸು, ಅದಕ್ಕೆ ನಾನು ವೀಡಿಯೋ ಕ್ಲಿಪ್ಪಿಂಗ್ ಹಾಕಕ್ಕೆ ಹೋಗಲಿಲ್ಲ. ಬಟ್ಟೆನ ಸ್ಟಿಚಿಂಗ್ ಇತ್ತು, ಎಕ್ಸ್ಟ್ರಾ ಸ್ಟಿಚಿಂಗ್ ನಾನು ಬಟ್ಟೆ ಮಾಡಿಸಿದ್ದೆ. ನಾನು ಎಕ್ಸಸ್ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕು, ತುಂಬ ಸಣ್ಣ ಇದ್ದೀನಿ ಅದಕ್ಕೆ. ಸೊ ನಮ್ಮಮ್ಮ ಬಟ್ಟೆ ಸ್ಟಿಚ್ ಮಾಡ್ಕೊಡಿ ಅಂತ ಕೇಳಿದ್ದಕ್ಕೆ, ನೀನು ಆಲ್ರೆಡಿ ಸುಡೋವಷ್ಟೈತೆ, ಇದನ್ನು ತೊಗೊಂಡ್ಬಂದು ಯಾಕೆ ನಂಗೆ ಹಿಂಗೆ ಗೋಳೈತಿಯಾ ಅಂತ. ಸೊ ಈ ಥರದ್ದೆಲ್ಲ ನ್ಯಾಚುರಲ್ ಆಗಿ ಈ ಥರ ಕಾನ್ವರ್ಸೇಷನ್ ಹೋಗುತ್ತೆ ನಮ್ಮ ಮಧ್ಯ. ಒಂಥರ ಅಮ್ಮ ಮಗಳು ಅನ್ನೋದಕ್ಕೆ ನಾವು ಹೆಂಗಂದ್ರೆ ಎಷ್ಟು ಕಿತ್ತಾಡ್ತೀವೋ ಅಷ್ಟೇ ಕ್ಲೋಸ್ ಆಗಿರ್ತೀವಿ, ಎಷ್ಟು ಕ್ಲೋಸ್ ಆಗಿರ್ತೀವಿ ಅಷ್ಟೇ ಕಿತ್ತಾಡ್ತೀವಿ. ಕೆಲವೊಂದೊಂದ್ಸಲ ನಮ್ಮ ಅಜ್ಜಿ ಬೈತಾ ಇರ್ತಾರೆ, ನೀವು ನಿಜವಾಗ್ಲೂ ಅಮ್ಮ ಮಗಳ ಕಿತ್ತಾಡ್ತಾ ಇರ್ತೀರಾ, ಮುಂಚ್ಕೋತಾ ಇರ್ತೀರಾ ಅಂತ. ನಾನು ಸ್ವಲ್ಪ ಕೆಲವೊಂದೊಂದಿಷ್ಟಲ್ಲಿ ಹೆಂಗಂದ್ರೆ ನಾನು ಮಾಡಿದ್ದೆ ಸರಿ ಅಂದರೆ ನನ್ನ ಪ್ರಕಾರ ಅದು ಸರಿ ಇರುತ್ತೆ, ಬಟ್ ಬೇರೆಯವ್ರ ಪ್ರಕಾರ ಅದು ತಪ್ಪು ಅಂತ ಅನಿಸುತ್ತೆ. ಕೆಲವೊಂದೊಂದ್ಸಲ ಅಮ್ಮನ ಹಂಗೆ ಮಾಡ್ತಾರಲ್ಲ, ಸೊ ಹಂಗಾಗಿ ಒಂದಷ್ಟು ದಿನ ಗ್ಯಾಪ್ ಮಾತಾಡ್ದೇ ನಾವು ಮುಂಚ್ಕೊಂಬಿಡೋದು. ಸೊ ಹಂಗಾಗಿ ಮಾತಾಡಿರುವಂಥ ಸಿಚುಯೇಷನ್ ಯಾವುದು ಸಿಗಲಿಲ್ವಲ್ಲ, ಸೊ ಹಂಗಾಗಿ ಹಾಕಲಿಲ್ಲ ಅಷ್ಟು. ಬಟ್ ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಹಾಕ್ತೀನಿ. ನಿಮಗೆ ಬಿದ್ದು ಬಿದ್ದು ನಗ್ತೀರ, ಅಷ್ಟೊಂದು ಕಾನ್ವರ್ಸೇಷನ್ ಇರುತ್ತೆ ನಮ್ಮ ಮಧ್ಯೆ. ನಾನು ಅಪ್ಪ ಮತ್ತು ನನ್ನ ಮಧ್ಯೆ ಏನು ಅಷ್ಟು ಕಾನ್ವರ್ಸೇಷನ್ ಇವತ್ತಿಗೂ ನಡೆಯಲ್ಲ, ಸುಮ್ಮನೆ ಕ್ಯಾಶುವಲ್ ಹಂಗೆ ಹಿಂಗೆ ಅಷ್ಟೇ. ಇನ್ಡೆಪ್ತಾಗಿ ಕೆಲವೊಂದು ಅಪ್ಪ ಮಗಳು ಮಾತಾಡ್ತಾರಲ್ಲ ಆ ಥರ ಬಾಂಡಿಂಗ್ ಏನಿನ್ನು ಅಂದರೆ ಬಾಂಡಿಂಗ್ ಅಂತಲ್ಲ ಆ ಥರ ನಾವು ಮಾತಾಡೋದು. ಪಾಪ ಅಪ್ಪನು ಸುಸ್ತಾಗಿರ್ತಾರೆ, ನಾನು ಏನಷ್ಟು ಮಾತಾಡ್ಸಕ್ಕೆ ಹೋಗಲ್ಲ, ಅಪ್ಪನ ಏನು ಮಾತಾಡ್ತಾರೆ. ಸೊ ನಮ್ಮಿಬ್ರು ಮಧ್ಯೆ ಅಷ್ಟು ಕಾನ್ವರ್ಸೇಷನ್ ಕಮ್ಮಿ, ನಮ್ಮನ ಮಧ್ಯೆ ನನ್ನ ಮಧ್ಯೆ ಜಾಸ್ತಿ ನಡೀತಾರತ್ತೆ. ಅವಾಗೆಲ್ಲ ಬಿಫೋರ್ ಮ್ಯಾರೇಜ್ ಒಂದು 11 o'clock ತನಕ ಕೂತ್ಕೊಂಡು ಮಾತಾಡ್ತಿದ್ವಿ. ನನ್ನ ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲೆಲ್ಲ ಹೋಮ್ವರ್ಕ್ ಇರ್ತಿತ್ತು, ಪ್ರಾಜೆಕ್ಟ್ಸ್ ಎಲ್ಲ ಇದ್ದಾಗ ಬರಿತಾ ಇರಬೇಕಾದ್ರೆ ನಮ್ಮ ಅಮ್ಮನ ಜೊತೆ ಮಾತಾಡ್ಕೊಂಡೇ ಬರಿತಿದ್ದೀನಿ ನಾನು. ಈಗ ಅದೆಲ್ಲ ಮಿಸ್ ಆಗಿದೆ, ನನ್ನ ಮಾತು ಕೂಡ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಮನೇಲಿ ನಾನು ಅಭಿ ಜೊತೆನೂ ಮಾತಾಡಲ್ಲ, ಅಭಿನೂ ನಮ್ಗಳು ಅಂದರೆ ಕೂತ್ಕೊಂಡು ಏನೋ ಓಪನ್ ಅಪ್ ಆಗಿ ಅಥವಾ ಅಂದರೆ ಓಪನ್ ಅಪ್ ಅಂದ ಇನ್ ಸೆನ್ಸ್ ನಮ್ಮ ಮಧ್ಯೆ ಯಾವುದೇ ಥರ ಏನು ಬ್ಯಾರಿಯರ್ಸ್ ಅಥವಾ ಏನು ಮಾತುಕತೆ ಹಾಗೆ ಇದೆ ಅಂತ ಏನೂ ಇಲ್ಲ. ಎಲ್ಲನೂ ಕ್ಲಿಯರ್ ಮಾಡ್ತೀವಿ, ಎಲ್ಲನೂ ಮಾತಾಡ್ತೀವಿ, ಬಟ್ ತುಂಬ ಕೂತ್ಕೊಂಡು ಕಾಫಿ ಟೀ ಕುಡ್ಕೊಂಡು ಮಾತಾಡೋದು ಇಲ್ಲೂ ಕಮ್ಮಿ ನಾವು. ಆ್ಯಂಡ್ ಅಲ್ಲಂತೂ ಇನ್ನೂ ಕಮ್ಮಿ, ಇವಾಗಂತೂ ಸಿಕ್ಕಾಪಟ್ಟೆ ಮಾತು ಕಮ್ಮಿ ಮಾಡಿದೆ. ಮಾತಾಡಿದ್ರೆ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ ಅಷ್ಟೇ, ಕ್ಯಾಮ್ರಾ ಆನ್ ಮಾಡಿಕೊಂಡು ಬಿಟ್ಟರೆ ಸದ್ಯಕ್ಕೆ ನಿಜವಾಗ್ಲೂ ಯಾರ ಜೊತೆನೂ ಅಷ್ಟೊಂದು ಕಾನ್ವರ್ಸೇಷನ್ ನಡೆಯಲ್ಲ ನಮ್ಮ ಮಧ್ಯೆ. ಸೊ ಹಾಗೆ ನೆಕ್ಸ್ಟ್ ಟೈಮ್ ಹೋದಾಗ ಡೆಫಿನೆಟ್ಲಿ ರಿಯಲ್ ಆಗಿ ನಿಮಗೆ ಬಿದ್ದು ಬಿದ್ದು ನಗೋ ಅಷ್ಟು ಅಥವಾ ನಿಮ್ಗೇನೋ ಒಂಥರ ಖುಷಿಯಾಗೋ ಥರ ವ್ಲಾಗ್ನ ಮಿಸ್ ಮಾಡದೆ ಹಾಕ್ತೀನಿ. ಸೊ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ ಯು. ಆ್ಯಂಡ್ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮಿಸ್ ಮಾಡಿದೆ ವೀಡಿಯೋಸ್ನ ನೋಡಿ ಎಲ್ಲ ವೀಡಿಯೋಸ್ನ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್.